ಇನ್ಸ್ಪೆಕ್ಟರ್ ವಿಜಯನ ಗೂಂಡಾಗಿರಿ. ಕೆಎಸ್ಆರ್ ಮಿಲ್ಲಿನ ಕಾರ್ಮಿಕರು ತಮ್ಮ ಬೇಡಿಕೆಯನ್ನು ಈಡೇರಿಸಲು ಧರಣಿ ನಡೆಸುತ್ತಿದ್ದಾಗ ಅಲ್ಲಿಗೆ ನುಗ್ಗಿದ ಇನ್ಸ್ಪೆಕ್ಟರ್ ವಿಜಯ್ ಕಾರ್ಮಿಕರ ಮೇಲೆ ಅಮಾನವಾಗಿ ದೌರ್ಜನ್ಯ ನಡೆಸಿದರು. ಸರ್, ಯಾರು ಬೇಕಾಗಿತ್ತು? ನೀವು ಚೀಫ್ ರಿಪೋರ್ಟರಾ ಇಲ್ಲ ಚೀಫ್ ರಿಪೋರ್ಟರಾ? ಮಿಸ್ಟರ್, ಇದು ಪೊಲೀಸ್ ಸ್ಟೇಷನ್ ಅಲ್ಲ, ಪತ್ರಿಕಾ ಕಚೇರಿ. ಓಹೋ, ಹಾಗಾದ್ರೆ ಇದು ಸ್ಕ್ರಿಬ್ಲಿಂಗ್ ಪ್ಯಾಡ್ ಅನ್ಕೊಂಡ್ರ ನೂರಾರು ಜನ ಓದ್ತಾರೆ ಅನ್ನೋದನ್ನ ಬರೆಯೋ ಮರ್ತುಬಿಟ್ರಿ ಅನ್ಸುತ್ತೆ. ನಿಮ್ಗೆ ಇಷ್ಟ ಬಂದಿದ್ದು ಬರಿಬೇಕು ಅನ್ಸಿದ್ರೆ ಮನೇಲಿ ಕೂತ್ಕೊಂಡು ಕದೇನೋ ಕಾದಂಬರಿನೋ ಬರೀರಿ. ರಿಪೋರ್ಟ್ ಫ್ಯಾಕ್ಟ್ಸ್, ಡೋಂಟ್ ಪ್ರೆಸೆಂಟ್ ಯುವರ್ ಇಮ್ಯಾಜಿನೇಷನ್ಸ್. ರಿಪೋರ್ಟ್ ಬರೆಯೋದನ್ನ ನಿಮ್ಮಿಂದ ಕಲಿಬೇಕಾಗಿಲ್ಲ. ನೀವು ದೇಶ ಸೇವೆ ಮಾಡ್ತಿದ್ದೀನಿ ಅಂದ್ಕೊಂಡ್ರ ಧರ್ಮರಾಜ್ ಕಡೆಯವ್ರನ್ನ ಹೊಡಿಯೋಕೆ ನೀವ್ಯಾರು? ಕಂಡು ಕಂಡವ್ರನ್ನ ಕಚ್ಚೋ ನಾಯನ್ ಹೊಡಿಯೋದಕ್ಕೆ ಯಾರನ್ನು ಕೇಳಬೇಕಾಗಿಲ್ಲ. ಬೀದಿ ನಾಯಿಗಳಿಗೂ ಮಾಲೀಕರು ಇರ್ತಾರಂತ ನನಗೆ ಇವತ್ತೇ ಗೊತ್ತಾಗಿತ್ತು. ಹೌದು, ನಿಮ್ ರಿಪೋರ್ಟ್ಗೆ ಏನ್ ಆಧಾರ? ನಿಮ್ ಹತ್ರ ಒದೆ ತಿಂದವರೇ ಬಂದ್ ಹೇಳಿದ್ರು. ಇದಕ್ಕೆ ಸಾಕ್ಷಿ ಧರ್ಮರಾಜ್. ಅವರು ಮಾಜಿ ಮಂತ್ರಿ ಆಗಿರಬಹುದು, ಮನಸ್ಸು ಮಾಡಿದ್ರೆ ಈ ಕ್ಷಣದಲ್ಲೇ ಎಲ್ಲಿಗೆ ಬೇಕಾದ್ರೂ ಟ್ರಾನ್ಸ್ಫರ್ ಮಾಡಿಸ್ತಾರೆ. ಹಾ, ನಿಮ್ ತಪ್ಪನ್ನು ತಿದ್ಕೊಳ್ಳೋಕೆ ಇನ್ನೂ ಟೈಮ್ ಇದೆ. ಥ್ಯಾಂಕ್ ಯು. ಮನೆ ಮುಂದೆ ಹೋಗೋರ್ನ ಕಚ್ಚೋಕೆ ನಾಯಿಗಳನ್ನ ಸಾಕ್ದವರು ಅವ್ರು ಹೇಳೋದನ್ನ ಕೇಳೋ ಕುರಿಗಳನ್ನು ಸಾಕಿದ್ದಾರೆ ಅಂತ ಈಗಲೇ ಗೊತ್ತಾಗಿತ್ತು. ಕಾಕಿ ಹಾಕೊಂಡ್ ಮಾತ್ರಕ್ಕೆ ಬಾಯಿಗೆ ಬಂದ ಹಾಗೆ ಮಾತಾಡೋದು ನಿಮಗೆ ನಿಮ್ ಡಿಪಾರ್ಟ್ಮೆಂಟ್ಗೆ ಶೋಭೆ ತರಲ್ಲ ಅನ್ನೋದನ್ನ ಮರಿಬೇಡಿ. ನಮ್ ಬಗ್ಗೆ ಬಹಳ ಚೆನ್ನಾಗಿ ತಿಳ್ಕೊಂಡಿದ್ದೀರ. ಇಟ್ಸ್ ರಿಯಲಿ ವೆರಿ ಗುಡ್, ಇಂಪ್ರೂವ್ ಇಟ್. ನೀವು ಬೆಳೀತಾ ಇರೋದು ಹೊಂಗೆ ಮರದ ನೆರಳಲ್ಲಿ ಅಂತ ತಿಳ್ಕೊಂಡಿದ್ದೀರಾ, ಆದ್ರೆ ಬಹಳ ಬೇಗ ಗೊತ್ತಾಗುತ್ತೆ ಅದು ಈಚಿನ ಮರ ಅಂತ. ಪಾಪ, ಈ ಪೆನ್ಗೇನ್ ಗೊತ್ತು ಅದೇನು ಬರೀತಾ ಇದೆ ಅಂತ? ಪ್ರಿಯಾ, ಐ ಅಪ್ರಿಷಿಯೇಟ್ ಯುವರ್ ಕರೇಜ್. ಸತ್ಯನ ಎತ್ತಿ ಹಿಡಿದ್ರೇನೆ ನಮ್ಮಂತವರು ಜನಗಳ ಮಧ್ಯೆ ಉಳಿಯೋದಕ್ಕೆ ಸಾಧ್ಯ. ಅನ್ಯಾಯನ ಎದುರಿಸಿ ಬದುಕೋದ್ರಲ್ಲಿ ಅರ್ಥ ಇದೆ ಅಂತ ನನಗೆ ತಿಳಿಸಿ ಬೆಳೆಸಿದವರು ನೀವೇ ಅಲ್ವಾ ಸರ್? ನನ್ನ ಮೇಲೆ ನಿಟ್ಟಿರೋ ವಿಶ್ವಾಸಕ್ಕೆ ನಿನಗೆ ತುಂಬಾ ಥ್ಯಾಂಕ್ಸ್. ಅದು ನನ್ನ ಕರ್ತವ್ಯ. ನನ್ನಂತ ಅನಾಥೆ ಇವತ್ತು ಈ ಸ್ಥಿತಿಗೆ ಬರೋಕೆ ನಿಮ್ ದೊಡ್ಡ ಮನ್ಸೇ ಕಾರಣ. ಈ ಜನ್ಮದಲ್ಲಿ ನಿಮ್ ಋಣ ತೀರ್ಸೋಕೆ ಹೇಗ್ ಸಾಧ್ಯ? ನೋ ನೋ ನೋ, ಅಂತ ದೊಡ್ಡ ಮಾತೆಲ್ಲ ಆಡ್ಬೇಡ. ನಿನಗೆ ದೇವ್ರು ಖಂಡಿತ ಒಳ್ಳೇದು ಮಾಡ್ತಾನೆ. ಗುಡ್ ಲಕ್. For more updates, like, comment, subscribe to our channel.